ಪ್ರೀತಿಯ ಸಹೋದರ ಸಹೋದರಿಯರೇ, ಇದೊಂದು ವಿಶೇಷವಾದಂತಹ ನವೀನವಾಗಿರುತ್ತದೆ. ಏಕೆಂದರೆ ಇಂದು ವಿಶ್ವಗುರು ಫ್ರಾನ್ಸಿಸ್ ರವರು ಈ ಒಂದು ದೇವಾಲಯವನ್ನು ಕಿರಿಯ ಬಸಲಿಕಾ ಎಂದು ಘೋಷಿಸಿ 2 ವರ್ಷಗಳಾಗುತ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ಹರಿಹರದ ಆರೋಗ್ಯ ಮಾತೆಯ ಅದ್ಭುತ ಸ್ವರೂಪದ ಮುಂದೆ ನಿಂತು ಈ ಒಂದು ನವೀನ ಪ್ರಾರ್ಥನೆಯನ್ನು ನಡೆಸಿಕೊಡ್ತಾ ಇರಬೇಕಾದರೆ ನಿಮ್ಮೆಲ್ಲರ ಆಶೋತ್ತರಗಳನ್ನು ಆ ತಾಯಿ ತನ್ನ ಭಿನ್ನಹದ ಸಹಾಯದಿಂದ ಈಡೇರಿಸುವಂತೆ ಆಗಲಿ. ಜೀವಿಸುವ ತಾಯಿಯಾಗಿ ಜೀವಂತ ಮಾತೆಯಾಗಿರುವ ಹರಿಹರದ ಆರೋಗ್ಯ ಮಾತೆ ವಿಶೇಷವಾದ ಪ್ರಾರ್ಥನೆಯ ಬಲದಿಂದ ನಮ್ಮೆಲ್ಲರ ಹೃದಯಗಳನ್ನು ತುಂಬಲಿ, ನಮ್ಮಲ್ಲಿರುವಂತಹ ಕೊರತೆಗಳನ್ನು ನೀಗಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಹರಿಹರದ ಮಾತೆ ನೀ ಆರೋಗ್ಯದಾತೆ ಎನ್ನುವ ಗೀತೆಯನ್ನು ಭಕ್ತಿಯಿಂದ ಹಾಡೋಣ. ಭಕ್ತನ ಮೊರೆಯನ್ನು ಕೇಳಿದ ತಾಯಿಯೇ, ನಮ್ಮ ಮೊರೆಯನ್ನು ಕೂಡ ಆಲಿಸಿ ನಮಗೆ ಆಶೀರ್ವಾದವನ್ನು ದಯಪಾಲಿಸಿರಿ, ಅನುಗ್ರಹಿಸಿರಿ ಎಂದು ಭಕ್ತಿಯಿಂದ ಈ ಸಾಲುಗಳನ್ನು ಹಾಡೋಣ. ನದಿಯಲ್ಲಿ ಮುಳುಗಿದ ಭಕ್ತನ ಮೊರೆಯನ್ನು ಕೇಳಿದೆ ನೀನಮ್ಮ.
ಪ್ರೀತಿ ರಕ್ಷಿಸಿದ ಕಷ್ಟ ನಿವಾರಕಿ ನೀನಮ್ಮ ಕಷ್ಟದಿ ಮುಳುಗಿಗ ನಮ್ಮೈ ಪ್ರಾರ್ಥನೆ ಕಷ್ಟದಿ ಮುಳುಗಿಗ ನಮ್ಮೈ ಪ್ರಾರ್ಥನೆ ದೈನ್ಯದಿ ಆಲಿಸಮ್ಮ ದೈನ್ಯದಿ ಆಲಿಸಮ್ಮ ಮರುಕವುಳ್ಳ ತಾಯಿ ನಿಮ್ಮನ್ನು ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ ನಿಮ್ಮ ಆಶ್ರಯವನ್ನು ಕಳೆದುಕೊಂಡ ಒಂದು ನಿದರ್ಶನವು ಈ ಭೂಲೋಕದಲ್ಲಿಲ್ಲ ಕನ್ಯೆಯರಲ್ಲಿ ಅತಿ ಶ್ರೇಷ್ಠರೇ ಇಂಥ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ ಅನಂತ ವಾರ್ತೆಯ ಮಾತೆಯೇ ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿ ತಾಯೇ ಆಮೆನ್ ಕೃತಜ್ಞತಾ ಅರ್ಪಣೆ ಹರಿಯರ ಮಾತೆ ಕನ್ಯಾ ಮರಿಯಮ್ಮನವರೇ ಅನಾದಿ ಅನಂತ ದೇವರು ನೇಮಿಸಿದ ನಿರ್ದಿಷ್ಟ ಸಮಯದಲ್ಲಿ ಅವರ ಅನಂತ ವಾರ್ತೆಯನ್ನು ನೀವು ಸ್ವೀಕರಿಸಿದಿರಿ ಆ ವಾರ್ತೆಯನ್ನು ಗರ್ಭದಲ್ಲಿ ಧರಿಸಿದ ನೀವು ಯೇಸುಸ್ವಾಮಿಯನ್ನು ಮಾನವ ಜನಾಂಗಕ್ಕೆ ರಕ್ಷಕರನ್ನಾಗಿ ದಯಪಾಲಿಸಿದಿರಿ ಪರಮತ್ರಿತ್ವದ ಮಹಿಮೆಯಾದ ಕನ್ನಿಕಾ ಮಾತೆಯೇ ಸಮಸ್ತ ಲೋಕದ ಅಭಿನಂದನೆಗೆ ನೀವು ಪಾತ್ರರು ಅಮರ ಕನ್ನಿಕೆಯೇ ನಿಮ್ಮ ಸನ್ನಿಧಿಯಲ್ಲಿ ನೆರೆದಿರುವ ಭಕ್ತರ ಹೃದಯಾಳದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ ನಿಮ್ಮ ಉತ್ತರ ಹರಿಹರ ಮಾತೆಯೇ ನಾವು ನಿಮ್ಮನ್ನು ವಂದಿಸುತ್ತೇವೆ ಹರಿಹರ ಮಾತೆಯೇ ನಾವು ನಿಮ್ಮನ್ನು ವಂದಿಸುತ್ತೇವೆ ಸರ್ವಶಕ್ತ ದೇವರ ಅಪೂರ್ವ ವರದಾನಗಳ ಗಣಿಯಾದ ದೇವರ ತಾಯಿ ಲೋಕದ ಬೆಳಕಾದ ಪ್ರಭು ಕ್ರಿಸ್ತರನ್ನು ನಿಮ್ಮ ಸಜೀವ ಶರೀರದಲ್ಲಿ ಹೊತ್ತು ನಮಗಿತ್ತ ಮಾತೆಯೇ ನಿಮ್ಮ ಅಮಲೋದ್ಭವವನ್ನು ಕೊಂಡಾಡುತ್ತಾ ನಿಮ್ಮನ್ನು ವಂದಿಸುತ್ತೇವೆ ತಾಯೇ ಹರಿಹರ ಮಾತೆಯೇ ನಾವು ನಿಮ್ಮನ್ನು ವಂದಿಸುತ್ತೇವೆ ಪರಮತ್ರಿತ್ವದ ಗೌರವವು ದೇವದೂತಗಣಗಳ ಆನಂದವು ಇಡೀ ಮಾನವ ಜನಾಂಗದ ಮಹಿಮೆಯಾದ ಮರಿಯಮ್ಮನವರೇ ನಿಮ್ಮ ಪ್ರತ್ಯಕ್ಷತೆ ಮತ್ತು ಮಧ್ಯಸ್ಥಿಕೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನು ತೋರುವ ನಿಮ್ಮನ್ನು ವಂದಿಸುತ್ತೇವೆ ತಾಯೇ ಹರಿಹರ ಮಾತೆಯೇ ನಾವು ನಿಮ್ಮನ್ನು ವಂದಿಸುತ್ತೇವೆ ನಿಮ್ಮ ಉದರದಲ್ಲಿ ಜನಿಸಿದ ಪ್ರಭು ಯೇಸುವನ್ನು ನಿಕಟವಾಗಿ ಅನುಸರಿಸಿದ ಪಾಪರಹಿತ ಪುಣ್ಯರೂಪಿ ಪರಿಶುದ್ಧ ಕನ್ನಿಕೆಯೇ ಪ್ರಭು ಕ್ರಿಸ್ತರ ವಚನವನ್ನು ಆಲಿಸಿ ಪಾಲಿಸಲು ನಮಗೆ ಮಾದರಿಯಾದ ನಿಮ್ಮನ್ನು ವಂದಿಸುತ್ತೇವೆ ತಾಯೇ ಹರಿಹರ ಮಾತೆಯೇ ನಾವು ನಿಮ್ಮನ್ನು ವಂದಿಸುತ್ತೇವೆ ಹರಿಹರದ ಆರೋಗ್ಯ ಮಾತೆಯ ಮೂಲಕ ಪಡೆದುಕೊಂಡಂತಹ ಎಲ್ಲ ವರದಾನಗಳಿಗಾಗಿ ನಾವೆಲ್ಲರೂ ಭಕ್ತಿಯಿಂದ ಮೌನವಾಗಿ ಕೃತಜ್ಞತೆಯನ್ನು ಸಮರ್ಪಿಸೋಣ ಸರ್ವಶಕ್ತರು ಸದಾ ಜೀವಿಸುವ ದೇವರೇ ನಿಮ್ಮ ಪುತ್ರ ಯೇಸುಕ್ರಿಸ್ತರ ತಾಯಿಯಾದ ಆರೋಗ್ಯ ಮಾತೆಯನ್ನು
ಅಮಲೋದ್ಭವಿಯನ್ನಾಗಿ ಸೃಷ್ಟಿಸಿ ಪಾಪರಹಿತರನ್ನಾಗಿ ಕಾಪಾಡಿ ದೇಹಾತ್ಮದೊಡನೆ ಸ್ವರ್ಗಕ್ಕೆ ಸ್ವೀಕರಿಸಿದಿರಿ. ಈ ಮಹಾಮಾತೆಯ ಸದ್ಗುಣಗಳನ್ನು ಕೊಂಡಾಡುತ್ತಿರುವ ನಮಗೂ ಅಗತ್ಯ ಕೃಪಾವರಗಳನ್ನು ನಿಮ್ಮ ಕುಮಾರರು ವಾಗ್ದಾನಿಸಿದ ಸ್ವರ್ಗ ಸಾಮ್ರಾಜ್ಯವನ್ನು ಅನುಗ್ರಹಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ನಿಮ್ಮ ಪುತ್ರರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೀನ ಕೋರಿಕೆಗಳು. ಹರಿಹರ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ತಾಯಿ ಎಂದು ಪಾಲಕಿ ಎಂದು ಗೌರವಿಸುತ್ತೇವೆ. ನೀವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವುದರಿಂದ ನಮ್ಮ ಕಷ್ಟ ಸಂಕಟ ಕೊರತೆ ಕೋರಿಕೆಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸುತ್ತೇವೆ. ನಿಮ್ಮಲ್ಲಿ ನಮಗಿರುವ ಅಪಾರ ನಂಬಿಕೆಯ ದೆಸೆಯಿಂದ ನಿಮ್ಮ ಪಾದಪೀಠಕ್ಕೆ ಚಿಕ್ಕ ಮಕ್ಕಳಂತೆ ಬಂದು ಸೇರಿದ್ದೇವೆ. ಮಾತೃ ವಾತ್ಸಲ್ಯದಿಂದ ನಮ್ಮ ಭಿನ್ನಹಗಳನ್ನು ಈಡೇರಿಸಿ ಆಶೀರ್ವದಿಸಿರಿ ತಾಯೇ. ನಿಮ್ಮ ಉತ್ತರ ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಮ್ಮ ವಿಶ್ವಗುರುಗಳನ್ನು ಧರ್ಮಾಧ್ಯಕ್ಷರನ್ನು ಧಾರ್ಮಿಕ ಗುರು ಧರ್ಮ ಭಗಿನಿಯರನ್ನು ಆಶೀರ್ವದಿಸಿ ಅವರನ್ನು ಕ್ರಿಸ್ತರ ನಿಜ ಸಾಕ್ಷಿಗಳನ್ನಾಗಿ ಪರಿವರ್ತಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಿಮ್ಮ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ನಿಮ್ಮ ಸನಿಹಕ್ಕೆ ಬಂದಿರುವ ಭಕ್ತರ ಕುಟುಂಬಗಳಿಗೆ ದೈಹಿಕ ಮಾನಸಿಕ ಆರೋಗ್ಯ ಜೀವನದಲ್ಲಿ ಆನಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಮ್ಮ ಕುಟುಂಬಗಳಲ್ಲಿರುವ ಮಕ್ಕಳು ಮತ್ತು ಯುವ ಜನರು ತಮ್ಮ ವಿದ್ಯಾಭ್ಯಾಸ ತರಬೇತಿಯ ಜೊತೆಗೆ ಧಾರ್ಮಿಕತೆಯಲ್ಲೂ ಬೆಳೆಯುತ್ತಾ ತಮ್ಮ ಕುಟುಂಬಗಳಿಗೂ ಧರ್ಮ ಕೇಂದ್ರಗಳಿಗೂ ಮಂಗಳ ಜ್ಯೋತಿಗಳಾಗುವಂತೆ ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ದೀನ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸಿದ್ದೇವೆ. ಅಗತ್ಯವಾದುದನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿರಿ. ನಾವು ಮರಿಯಮ್ಮನವರಂತೆ ನಿಮ್ಮ ಕೃಪಾವರವನ್ನು ನೆಚ್ಚಿಕೊಂಡು ಬಾಳುವಂಥ ಹೃದಯವನ್ನು ರೂಪಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ರಕ್ಷಕಯೇಸುಗೆ ನೀನೇ ಅಮ್ಮ, ಭಕ್ತರ ಪೋಷಕಿ ನೀನೇ ಅಮ್ಮ. ಇಹ ಪರಲೋಕಕ್ಕೆ ಮಾನವ ಕೋಟಿಗೆ ನೀನೇ ಅಮ್ಮ ಮರಿಯಮ್ಮ, ನೀನೇ ಅಮ್ಮ ಮರಿಯಮ್ಮ. ಅಮ್ಮ ಅಮ್ಮ ಕರುಣೆಯ ತೋರಮ್ಮ, ಅಮ್ಮ ಅಮ್ಮ ಆರೋಗ್ಯ ನೀಡಮ್ಮ, ಆರೋಗ್ಯ ನೀಡಮ್ಮ. ನವೇನ ಪ್ರಾರ್ಥನೆ. ಮಹಾಪರಿಶುದ್ಧ ಮರಿಯಮ್ಮನವರೇ, ನಿರ್ಮಲ ಕನ್ನಿಕೆ, ನಮ್ಮ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ಒಡತಿಯನ್ನಾಗಿ ಗೌರವಿಸುತ್ತೇವೆ. ಈ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ನೀವು ಮಾಡುತ್ತಿರುವ ಅಸಂಖ್ಯಾತ ಉಪಕಾರಗಳಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ.
ನಿಮ್ಮ ಸನ್ನಿಧಿಗೆ ಬರುವ ಪ್ರತಿಯೊಬ್ಬರನ್ನು ನೀವು ಪರಿಪಾಲಿಸುತ್ತೀರಿ, ಆದ್ದರಿಂದ ನಿಮ್ಮನ್ನು ನಮಿಸುತ್ತೇವೆ. ಮಾತೆ ಮರಿಯಮ್ಮನವರೇ, ನಿಮ್ಮ ಅದ್ಭುತ ರೂಪ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ. ನಿಮ್ಮ ಸ್ವರೂಪವನ್ನು ಗೌರವಿಸುತ್ತಿರುವ ನಾವು ನಿಮ್ಮ ಮಕ್ಕಳಂತಿದ್ದೇವೆ. ನಿಮ್ಮ ಪುತ್ರ ಯೇಸುಕ್ರಿಸ್ತರನ್ನು ಅನುಸರಿಸುತ್ತಿದ್ದೇವೆ. ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ ಪ್ರಾರ್ಥನೆಯ ಮೂಲಕ ಪಾವನತೆಯ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಹರಿಹರದ ಆರೋಗ್ಯ ಮಾತೆಯೇ, ನಮ್ಮ ರಾಣಿಯೇ, ನಿಮ್ಮ ಕರುಣೆಯನ್ನು ಈ ಊರಿನ ಮೇಲೂ ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೂ ಹರಸಿರಿ. ಸೋದರತ್ವ ಸೌಹಾರ್ದವನ್ನು ನಮ್ಮಲ್ಲಿ ಬೇರೂರಿಸಿರಿ. ರೋಗಿಗಳನ್ನು ಬೇನೆ ಪಡುತ್ತಿರುವವರನ್ನು ಕಟಾಕ್ಷಿಸಿರಿ. ದುಃಖಿತರ ಕಣ್ಣೀರನ್ನು ಒರೆಸಿರಿ. ಮಕ್ಕಳನ್ನು ಯುವಜನರನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಿರಿ. ನಮ್ಮ ಕುಟುಂಬಗಳನ್ನು ಪರಸ್ಪರ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ. ಎಲ್ಲ ಅಪಾಯ ಅವಘಡ ರೋಗ ರುಜಿನ ಶತ್ರು ಬಾಧೆಯಿಂದ ಸಂರಕ್ಷಿಸಿರಿ. ಸರ್ವಶಕ್ತ ದೇವರ ದೀನ ಸೇವಕಿಯಾದ ಮರಿಯಮ್ಮನವರೇ, ನೀವು ದೇವರ ವಾಕ್ಯವನ್ನು ಶಿರಬಾಗಿ ಸ್ವೀಕರಿಸಿದಿರಿ. ನಾವು ಅದನ್ನು ವಿಧೇಯತೆಯಿಂದ ಅಂಗೀಕರಿಸಿ ನಮ್ಮ ಬಾಳಿನಲ್ಲಿ ಪಾಲಿಸುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರೈಸ್ತ ವಿಶ್ವಾಸ ಬಾಯಿ ಆಚರಣೆಗೆ ಮಾತ್ರ ಸೀಮಿತವಾಗದೆ ದೇವರ ಚಿತ್ತವನ್ನು ಅಕ್ಷರಶಃ ನೆರವೇರಿಸುವಂತೆ ಕ್ರಿಯಾತ್ಮಕವಾಗಲಿ. ಇಹಲೋಕದ ಯಾತ್ರೆಯ ನಂತರ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ದಯಪಾಲಿಸಿರಿ. ಅವರಿಗೆ ಸ್ತುತಿ ಸ್ತೋತ್ರ ಘನತೆ ಮಹಿಮೆ ಯುಗ ಯುಗಾಂತರಕ್ಕೂ ಲಭಿಸಲಿ, ಆಮೇನ್. ವ್ಯಾಧಿಷ್ಠರಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದರೆ ನಂಬಿಕೆಯಿಂದ ವಿಶ್ವಾಸದಿಂದ ಹಲವರು ಈ ನವೇನ ಪ್ರಾರ್ಥನೆಯಲ್ಲಿ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಹಾಸಿಗೆಯಲ್ಲಿ ಇದ್ದುಕೊಂಡು ಈ ನವೇನ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಹರಿಹರದ ಆರೋಗ್ಯ ಮಾತೆಯ ಕೃಪೆಯ ಸಹಾಯದಿಂದ ಈ ಒಂದು ವಿಚಿತ್ರವಾದ ಕಾಯಿಲೆ COVID-19 ಇಡೀ ವಿಶ್ವವನ್ನು ತುಂಬಿರಬೇಕಾದರೆ ನಮ್ಮ ಕುಟುಂಬಗಳಲ್ಲೂ ಕೂಡ ಬಿಡುಗಡೆ ಅನುಗ್ರಹ ಆಶೀರ್ವಾದ ದೊರೆಯುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ನಾವೆಲ್ಲರೂ ಹೇಳೋಣ. ಹರಿಹರ ಆರೋಗ್ಯ ಮಾತೆಯೇ, ನಾವು ನಿಮ್ಮ ಆಶ್ರಯ ಕೋರುತ್ತ ನಿಮ್ಮ ಮಕ್ಕಳಂತೆ ಈ ಪುಣ್ಯಕ್ಷೇತ್ರದಲ್ಲಿ ಒಂದೇ ಕುಟುಂಬವಾಗಿ ಒಂದುಗೂಡಿದ್ದೇವೆ. ಯೇಸುಕ್ರಿಸ್ತರಲ್ಲಿ ವಿಶ್ವಾಸವನ್ನಿಟ್ಟು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿ ಬಂದಿರುವ ಈ ಭಕ್ತರನ್ನು ಕಟಾಕ್ಷಿಸಿರಿ. ಜನ್ಮ ಪಾಪದ ಪರಿಣಾಮವಾಗಿ ದೈಹಿಕ ರೋಗ ರುಜಿನ ಮಾನಸಿಕ ಅಸ್ವಸ್ಥತೆ ಮತ್ತು ಆತ್ಮಿಕ ಪಾಪದಿಂದ ಬಳಲಿದ್ದೇವೆ. ನಮ್ಮ ದೈಹಿಕ ಮತ್ತು ಆತ್ಮಿಕ ಬವಣೆ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದೆ. ಪಾಪಿಗಳ ಪಾಲಿಕೆಯಾಗಿರುವ ಮರಿಯಮ್ಮನವರೇ, ನಾವು ನಿಮ್ಮ ಮೊರೆ ಹೊಕ್ಕಿದ್ದೇವೆ. ನಿಮ್ಮ ಶಕ್ತಿಯುತ ಮಧ್ಯಸ್ಥಿಕೆಯಿಂದ ಮತ್ತು ಮಾತೃ ಕಾಳಜಿಯಿಂದ ನಾವು ಪುನೀತರು ಸ್ವಸ್ಥರು ಆಗುವ ನಂಬಿಕೆಯನ್ನು ಹೊಂದಿದ್ದೇವೆ. ನಮ್ಮ ದೀನ ಬೇಡಿಕೆಯನ್ನು ನಿಮ್ಮ ಪುತ್ರರ ಸಮ್ಮುಖದಲ್ಲಿ ನಿವೇದಿಸಿ ನಮ್ಮನ್ನು ಸ್ವಸ್ಥರು ಕೃಪಾಭರಿತರು ಆಗುವಂತೆ ಮಾಡಿರೆಂದು ಪ್ರಾರ್ಥಿಸುತ್ತೇವೆ, ಆಮೇನ್. ಹರಿಹರ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಹರಿಹರ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಹರಿಹರ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕದಲ್ಲಿ ಈ ಒಂದು ವಿಶೇಷ ಆರಾಧನೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಇಂದಿಗೆ ಈ ಒಂದು ದೇವಾಲಯಕ್ಕೆ 2 ವರ್ಷಗಳ ಹಿಂದೆ ಇದೇ ದಿನದಂದು ವಿಶ್ವಗುರು ಫ್ರಾನ್ಸಿಸ್ರವರು ಕಿರಿಯ ಬಸಲಿಕ ಎನ್ನುವ ಘೋಷಣೆಯನ್ನು ಮಾಡಿದ್ದರು. ಈ ಒಂದು ದೇವಾಲಯಕ್ಕೆ ಈ ಉನ್ನತ ಸ್ಥಾನಮಾನ ದೊರೆತಂತಹ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹರಿಹರದ ಆರೋಗ್ಯ ಮಾತೆಯ ಭಿನ್ನಹದ ಸಹಾಯದಿಂದ ಪ್ರಭು ಯೇಸುವಿನಿಂದ ವಿಶೇಷವಾದ ವರದಾನ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತ ಆರಾಧನಾ ಗೀತೆಯನ್ನು ಹಾಡೋಣ. ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಾಗಿರುವ ಪ್ರಭು ಯೇಸುವಿಗೆ ನಮ್ಮ ಸ್ತುತಿ ನಮನವನ್ನು ಸಲ್ಲಿಸೋಣ. ಯೇಸುವೇ ಲೋಕರಕ್ಷಕರೇ, ಆರಾಧನೆ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಆ
ಪರಿಶುದ್ಧನೆ ಪರಿಶುದ್ಧರೇ ನಿಮಗೆ ಆರಾಧನೆ ಪರಮೋನ್ನತರೇ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಯೇಸುವೇ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಯೇಸುವೇ ಜೀವಂತ ದೇವರೇ ಆರಾಧನೆ ಜೀವಿಸುವವರೇ ಆರಾಧನೆ ಜೀವವ ನೀಡುವವರೇ ಆರಾಧನೆ ಜೀವದ ಬೋಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಯೇಸುವೇ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಯೇಸುವೇ ಹಾಲೆಲೂಯಾ 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 ಜೀವಿಸುವ ದೇವರಾಗಿರುವ ಪ್ರಭು ಯೇಸುವೆ ಈ ಆಲಯದಲ್ಲಿ ನೆಲೆ ನಿಂತಿರುವ ಪ್ರಭು ಯೇಸುವೆ ರೊಟ್ಟಿಯ ರೂಪದಲ್ಲಿರುವ ನಿಮಗೆ ನಮ್ಮ ಆರಾಧನೆ ಸ್ವಾಮಿ ಎಂದೆಂದಿಗೂ ಆರಾಧನೆ ಸ್ವಾಮಿ ಸ್ವರ್ಗದ ಒಡೆಯನೆ ಆರಾಧನೆ ಸ್ವರ್ಗದ ಒಡೆಯನೆ ಆರಾಧನೆ ಲೋಕ ರಾಜನೆ ಆರಾಧನೆ ವಿಶ್ವದ ರಾಜನೇ ನಿನಗೆ ಆರಾಧನೆ ಸ್ವರ್ಗಕ್ಕೆ ಯಜಮಾನನೆ ಆರಾಧನೆ ಸ್ವರ್ಗದ ಯಜಮಾನನೆ ನಿನಗೆ ಆರಾಧನೆ ತನ್ನ ಮನ ಮಹಿಮೆಯು ನಿನಗೆ ಸದಾ ಆರಾಧನೆ ಎಲ್ಲರೂ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಯೇಸುವೇ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಯೇಸುವೇ ಎಲ್ಲರೂ ಒಟ್ಟಾಗಿ ಹಾಲೆಲೂಯಾ ಯೇಸುವೇ ಸ್ತೋತ್ರ ಯೇಸುವೇ ವಂದನೆ ಯೇಸುವೇ ಆರಾಧನೆ ಯೇಸುವೇ ಸ್ತುತಿ ಯೇಸುವೇ ನಮನ ಯೇಸುವೇ ಕೃತಜ್ಞತೆ ಯೇಸುವೇ ಮಹಿಮೆ ಇಂದು ವಿಶೇಷವಾದ ದಿನ ಹರಿಹರದ ಆರೋಗ್ಯ ಮಾತೆಯ ದೇವಾಲಯವನ್ನು ವಿಶ್ವಗುರು ಫ್ರಾನ್ಸಿಸ್ರವರು ಇದೇ ಸೆಪ್ಟೆಂಬರ್ 18 ಎರಡು ವರ್ಷಗಳ ಹಿಂದೆ ಈ ದಿನದಂದು ಅಂದರೆ 2019 ಇದನ್ನು ಕಿರಿಯ ಬಸಲಿಕ ಎಂದು ಘೋಷಿಸಿದರು. ಅದರ ಸ್ಮರಣೆಯಾಗಿ ಈ ಆರಾಧನೆಯಲ್ಲಿ ಸ್ವಾಮಿಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ.
ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಚಾರ ಏನು ಅಂತ ಹೇಳಿದರೆ, ನಾವು ಯಾರು ಎನ್ನುವ ಪ್ರಶ್ನೆಗೆ ಸಂತ ಪೌಲರು ಬಹಳ ಸುಂದರವಾದಂತಹ ಉತ್ತರವನ್ನು ಕೊಡ್ತಾರೆ. ಕೊರಿಂಥಿರಿಗೆ ಬರೆದ ಮೊದಲನೆಯ ಪತ್ರದಲ್ಲಿ ಉತ್ತರವನ್ನು ಕೊಡ್ತಾರೆ. ಕೊರಿಂಥಿಯರಿಗೆ ಬರೆದಂಥ ಮೊದಲನೆಯ ಪತ್ರ 3:16 ಕೊರಿಂಥಿಯರಿಗೆ ಬರೆದ ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರ 3:16 ನಿಮಗೆ ಗೊತ್ತಿಲ್ಲವೇ, ನೀವೆಲ್ಲರೂ ಪವಿತ್ರಾತ್ಮರ ಆಲಯಗಳೆಂದು. ನೀವು ದೇವರ ಆತ್ಮರ ಆಲಯಗಳೆಂದು, ಹಾಗೂ ನಿಮ್ಮಲ್ಲಿ ಆ ಪವಿತ್ರಾತ್ಮರು ವಾಸಿಸುತ್ತಾರೆ ಎಂದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ನಮ್ಮ ಹೃದಯದಲ್ಲಿ ನೆಲೆ ನಿಲ್ಲಬೇಕು. ನಾವು ಹೇಗೆ ಇದ್ದರೂ ಕೂಡ ದೇವರ ಆಲಯಗಳಾಗಿದ್ದೇವೆ. ಇವತ್ತು ಈ ಒಂದು ಆಲಯ ಬಸಲಿಕಾ ಎಂದು ಘೋಷಿಸಲ್ಪಟ್ಟಿರಬೇಕಾದರೆ, ಕಿರಿಯ ಬಸಲಿಕವೆಂದು ಘೋಷಿಸಲ್ಪಟ್ಟಿರಬೇಕಾದರೆ, ನಮ್ಮಲ್ಲಿ ಒಂದು ಪ್ರಶ್ನೆ ಹೇಳಬಹುದು. ಹಾಗಾದರೆ ಬೇರೆ ಯಾವ ಆಲಯಗಳನ್ನು ಬಸಲಿಕಗಳೆಂದು, ಈ ದೇವಾಲಯವನ್ನು ಮೈನರ್ ಬಸಲಿಕಾ ಎಂದು ಕರೆದರೆ, ಮೇಜರ್ ಬಸಲಿಕಾ ಯಾವುದು ಭಾರತ ದೇಶದಲ್ಲಿ ಯಾವುದಾದರೂ ಇದೆಯಾ? ಇಲ್ಲ ಪ್ರಿಯರೇ. ವಿಶ್ವದಲ್ಲಿ ಇದೆಯಾ? ಬೇರೆ ಯಾವ್ಯಾವ ದೇಶಗಳಲ್ಲಿದ್ದಾವೆ? ರೋಮ್ ನಗರವೊಂದನ್ನು ಬಿಟ್ಟು ವಿಶ್ವದ ಎಲ್ಲಿಯೂ ಕೂಡ ಮೇಜರ್ ಬಸಲಿಕಗಳು ಇಲ್ಲ. ಇದು ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಬೇಕು. ಕೆಲವರು ಕೇಳ್ತಾರೆ, ಫಾದರ್ ಯಾವಾಗ ಫಾದರ್ ಈ ದೇವಾಲಯ ಹಿರಿಯ ಬಸಲಿಕವಾಗುವುದು, ಮೇಜರ್ ಬಸಲಿಕ ಆಗೋದು ಅಂತ? ಸಾಧ್ಯನೇ ಇಲ್ಲ ಅಂತ ಹೇಳಿ ನಾನು ಉತ್ತರವನ್ನು ಕೊಡ್ತೇನೆ. ಹಾಗಾದರೆ ಯಾವ ದೇವಾಲಯಗಳನ್ನು ಮೇಜರ್ ಬಸಲಿಕ ಎಂದು ಕರೆಯುತ್ತಾರೆ? ನಮಗೆ ಗೊತ್ತಿರುವ ಹಾಗೆ 4 ದೇವಾಲಯಗಳು ಮಾತ್ರ ಈ ವಿಶ್ವದಲ್ಲಿ ಹಿರಿಯ ಬಸಲಿಕಗಳು, ಮೇಜರ್ ಬಸಲಿಕಾಸ್ ಅಂತ ಕರೆಯಲ್ಪಟ್ಟಿವೆ. ಅದು ಒಂದು ವಿಶ್ವಗುರುಗಳು ವಾಸ ಮಾಡ್ತಾ ಇರುವಂಥ ವ್ಯಾಟಿಕನ್ ನಗರದಲ್ಲಿ ಇರುವ ಸಂತ ಪೇತ್ರರ ಮಹಾದೇವಾಲಯ. ಸಂತ ಪೇತ್ರರ ಮಹಾದೇವಾಲಯ ಸೇಂಟ್ ಪೀಟರ್ಸ್ ಬಸಲಿಕ. ಅದಾದ ನಂತರ ಯೌವನರಿಗೆ ಸಮರ್ಪಿಸಲ್ಪಟ್ಟಂತಹ ದೇವಾಲಯ ಇದೆ, ಅದನ್ನು ಪೋಪ್ಸ್ ಕಥೀಡ್ರಲ್ ಎಂದು ಕರೆಯುತ್ತಾರೆ. ಅದಾಗಿದೆ ಸೇಂಟ್ ಜಾನ್ ಲ್ಯಾಟರನ್ ದೇವಾಲಯ. ಇದು ಮತ್ತೊಂದು ಮೇಜರ್ ಬಸಲಿಕವಾಗಿರುತ್ತದೆ. ಅದೇ ರೀತಿಯಲ್ಲಿ 3 ಮೇಜರ್ ಬಸಲಿಕ ಎಂದು ಕರೆಯಲ್ಪಡುವಂಥದ್ದು ಮೇರಿ ಮೇಜರ್, ಮರಿಯಮ್ಮನವರಿಗೆ ಸಮರ್ಪಿಸಲ್ಪಟ್ಟಂಥದ ದೇವಾಲಯ. ಹಾಗೂ 4 ಮೇಜರ್ ಬಸಲಿಕ ಆಗಿದೆ ಸಂತ ಪೌಲರ ಮಹಾದೇವಾಲಯ. ಹೀಗೆ 4 ಮಾತ್ರ, ಒಂದು ಸಂತ ಪೇತ್ರರಿಗೂ, ಮತ್ತೊಂದು ಸಂತ ಯೋವಾನರಿಗೂ, ಮತ್ತು ಮಾತೆ ಮರಿಯಮ್ಮನವರಿಗೂ, ಹಾಗೂ ಸಂತ ಪೌಲರಿಗೂ ಸಮರ್ಪಿಸಲ್ಪಟ್ಟಂತಹ ರೋಮ್ ನಗರದಲ್ಲಿರುವ 4 ದೇವಾಲಯಗಳಿಗೆ ಮಾತ್ರ ಈ ಸ್ಥಾನಮಾನ. ಮತ್ತು ಯಾವ ದೇವಾಲಯಕ್ಕೂ ಈ ಸ್ಥಾನಮಾನವನ್ನು ಕೊಡುವ ಹಾಗೆ ಅಧಿಕಾರ ಯಾರಿಗೂ ಇಲ್ಲ. ಯಾಕೆಂದರೆ ಇವು 4 ಬಹಳ ಹಳೆಯವು. ಹಾಗೂ ಕ್ರೈಸ್ತ ವಿಶ್ವಾಸ, ಕಥೋಲಿಕ ವಿಶ್ವಾಸಕ್ಕೆ ಬುನಾದಿಯಾಗಿರುವಂಥದ್ದು. ಇದನ್ನು ನಾವು ಮನಸ್ಸಿನಲ್ಲಿಟ್ಕೊಳ್ಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಈ ದೇವಾಲಯ ಕಿರಿಯ ಬಸಲಿಕ ಎಂದು ಘೋಷಿಸಲ್ಪಟ್ಟು ಇವತ್ತಿಗೆ 2 ವರ್ಷಗಳಾಗ್ತಾ ಇರಬೇಕಾದರೆ, ನಾವು ಆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಪವಿತ್ರಾತ್ಮರ ಆಗಮನಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಆಲಯಕ್ಕೆ ಬರುವಂಥವರು, ಎಷ್ಟೊಂದು ಲಕ್ಷಾಂತರ ಜನ
ಈ ಆಲಯವನ್ನು ಭೇಟಿ ಮಾಡ್ತಾರೆ. ನೀವೇ ನೋಡಿದ್ದೀರಾ, ಕಣ್ಣಲ್ಲಿ ನೋಡಿದ್ದೀರಾ, ಮಾಧ್ಯಮಗಳ ಮೂಲಕ ನೋಡಿ ತಿಳ್ಕೊಂಡಿದ್ದೀರಾ. ಈ ಲಕ್ಷಾಂತರ ಜನರು ಈ ಆಲಯಕ್ಕೆ ಬಂದು ಪ್ರಾರ್ಥಿಸುವುದು ಏನಕ್ಕಾಗಿ? ವರದಾನವನ್ನು ಪಡೆದುಕೊಳ್ಳುವುದಕ್ಕಾಗಿ. ಅದಕ್ಕಾಗಿಯೇ ವಿಶ್ವದ ಕೆಲವೇ ದೇವಾಲಯಗಳಿಗೆ ಈ ಬಸಲಿಕದ ಶೀರ್ಷಿಕೆಯನ್ನು ಕೊಡಲಾಗುತ್ತದೆ. ಅದರಲ್ಲಿ ಹರಿಯರ ಕೂಡ ಒಂದಾಗಿರುವುದು ನಮ್ಮ ಭಾಗ್ಯ ಪ್ರಿಯರೇ. ಆ ಪವಿತ್ರಾತ್ಮರ ವರದಾನ ನಮ್ಮೆಲ್ಲರನ್ನ ತುಂಬುವಂತೆ ಆಗಲಿ ಎಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ಕರಗಳನ್ನು ಚಾಚಿ ಬೇಡಿಕೊಳ್ಳೋಣ. ಅನುಗ್ರಹ ಆಶೀರ್ವಾದದ ಮಲೆಯು ನಮ್ಮ ಮೇಲೆ ಇಳಿದು ಬರುವಂತೆ ಆಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳೋಣ. ಪವಿತ್ರಾತ್ಮರ ಗೀತೆಯನ್ನು ಹಾಡುತ್ತಾ ಚಪ್ಪಾಳೆಯನ್ನು ತಟ್ಟುತ್ತ ಸ್ವಾಮಿಗೆ ಸ್ತೋತ್ರ ಮಾಡಿ. ನಮ್ಮ ನಮ್ಮ ಮನೆಗಳಲ್ಲಿ ಇದ್ದುಕೊಂಡು ಪ್ರಾರ್ಥಿಸ್ತಾ ಇರುವ ಸಮಯ. ಪಾವನಾತ್ಮನೆ ಇಳಿದು ಬಾ ಸ್ವಾಮಿ, ದಹಿಸುವ ಹಕ್ತಿಯೇ ಹಬ್ಬಿಸು ಜ್ವಾಲೆಯನು, ಪವಿತ್ರರೂಹನೆ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ಇದಾಸನಲಿ. ಪಾವನೆ ಪರಮಾತ್ಮನೆ ಪಾವನೆಗೊಳಿಸಿನ್ನ, ಪಾವನೆ ಪರಮಾತ್ಮನೆ ಪಾವನೆಗೊಳಿಸಿನ್ನ, ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು, ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು. ಪಾವನಾತ್ಮನೆ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನು. ಪಂಚಶತಮ ಹಬ್ಬದ ದಿನ ಇಳಿದು ಬಂದ ಅದೇ ಪವಿತ್ರ ಆತ್ಮರು ನಮ್ಮ ಹೃದಯವನ್ನು ಬೆಳಗಲಿ ಎಂದು ಪಂಚಶತಮ ದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರನಲ್ಲಿ ತುಂಬಿದಾತ್ಮನೇ. ಪಂಚಶತಮ ದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರನಲ್ಲಿ ತುಂಬಿದಾತ್ಮನೇ. ಆತ್ಮಶಕ್ತಿ ಜ್ವಲಿಸು ಅನುಗ್ರಹವಾಗಿಸು ಬಲಿಪಾಲಿಪನೆ ನೀ ಬೇಗ ಬಾ. ಆತ್ಮಶಕ್ತಿ ಜ್ವಲಿಸು ಅನುಗ್ರಹವಾಗಿಸು ಬಲಿಪಾಲಿಪನೆ ನೀ ಬೇಗ ಬಾ. ಪಾವನೆ ಪರಮಾತ್ಮನೆ ಪಾವನೆಗೊಳಿಸೆನ್ನ, ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿ, ಮಳೆಯಾಗಿ ಕೃಪೆಗಳನ್ನು ನಮ್ಮ ಮೇಲೆ ಸುರಿಸಿ, ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು. ಪಾವನಾತ್ಮನೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನು. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರ ವರದಾನಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಪವಿತ್ರಾತ್ಮರು ನಮ್ಮೆಲ್ಲರ ಮೇಲೆ ಇಳಿದು ಬಂದು ಆಶೀರ್ವದಿಸ್ತಾ ಇದ್ದಾರೆ. ಎಂತಹ ಸೌಭಾಗ್ಯ ನಮ್ಮದು. ಈ ಒಂದು ಪವಿತ್ರ ಪುಣ್ಯ ಭೂಮಿ ಹರಿಹರದಿಂದ, ಆ ತಾಯಿಯ ಭಿನ್ನಹದ ಸಹಾಯದಿಂದ ಪವಿತ್ರಾತ್ಮರ ವರದಾನಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ.
ಪವಿತ್ರಾತ್ಮರ ಶಕ್ತಿ ಹಾಗೂ ಬಲದಿಂದ ತುಂಬಿದವರಾಗಿ ನಾವೆಲ್ಲರೂ ಕೂಡ ನಮ್ಮ ಕರಗಳನ್ನು ಮೇಲೆತ್ತಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಅಲ್ಲೆಲೂಯ್ಯ 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 ಅಲ್ಲೆಲೂಯ್ಯ. ಇಳಿದು ಬಂದು ಆಶೀರ್ವದಿಸುವ ದೇವರೇ, ಅನುಗ್ರಹಿಸಿ ಕಾಪಾಡುವ ದೇವರೇ, ಇಂದು ಈ ಒಂದು ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರನ್ನು ನೀನು ಅನುಗ್ರಹಿಸಿ ಆಶೀರ್ವದಿಸಿ ಕಾಪಾಡಬೇಕೆಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತಾ ಇದ್ದೇವೆ. ಎಂದೆಂದಿಗೂ ನಿನ್ನ ಕೃಪೆ ಆಶೀರ್ವಾದ ನಮ್ಮ ಜೊತೆಗೆ ಇರುವಂತೆ ಆಗಲಿ ಎಂದು ಪ್ರಾರ್ಥಿಸ್ತಾ ಇರಬೇಕಾದರೆ, ಈ ಒಂದು ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರು ನಮ್ಮ ಕೋರಿಕೆ, ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ನಿಮಗೆ ಸಮರ್ಪಿಸಿ ಬೇಡ್ತಾ ಇರಬೇಕಾದರೆ, ಆರೋಗ್ಯವನ್ನು ವಿಶೇಷವಾಗಿ ಕರುಣಿಸಿ ನಮ್ಮನ್ನು ಕಾಪಾಡಿರಿ. ನಾವು ಕೇಳಿಕೊಂಡಂಥ ಕೋರಿಕೆಗಳನ್ನು ಈಡೇರಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೆನ್ ಹಾಲೆಲೂಯ್ಯ, ಆಮೆನ್ ಹಾಲೆಲೂಯ್ಯ, ಆಮೆನ್ ಹಾಲೆಲೂಯ್ಯ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಈ ಒಂದು ಆರಾಧನೆಯನ್ನು ನಾವು ಭಾಗವಹಿಸ್ತಾ ಇರಬೇಕಾದರೆ ಬೈಬಲ್ನಲ್ಲಿ ಒಂದು ಸ್ಥಳದಲ್ಲಿ ಪ್ರಭು ಯೇಸುವಿಗೆ ಸಿಟ್ಟು ಬರ್ತದೆ, ಪ್ರಭು ಯೇಸುವಿಗೆ ಸಿಟ್ಟು ಬರ್ತದೆ. ಅದು ಯಾವಾಗ ಅಂತ ಹೇಳಿದರೆ, ಅವರು ದೇವಾಲಯಕ್ಕೆ ಬರ್ತಾರೆ. ಮತ್ತಾಯನ ಶುಭ ಸಂದೇಶ 21ನೇ ಅಧ್ಯಾಯದಲ್ಲಿ ಇದನ್ನು ನಾವು ನೋಡ್ತೇವೆ. 21ನೇ ಅಧ್ಯಾಯದಲ್ಲಿ ವಿಸ್ತೃತವಾಗಿ ಓದಿದಾಗ ಅಲ್ಲಿ ನಮಗೆ ಕಾಣಿಸ್ಕೊಳ್ತದೆ. ಅದರಲ್ಲೂ ವಿಶೇಷವಾಗಿ ಮತ್ತಾಯನ ಶುಭ ಸಂದೇಶ 21ನೇ ಅಧ್ಯಾಯ 13ನೇ ವಚನದಲ್ಲಿ ಈ ಒಂದು ಆಲಯ ಏನಾಗಬೇಕಾಗಿತ್ತು, ಇಟ್ ಶುಡ್ ಬಿ ಕಾಲ್ಡ್ ದ ಹೌಸ್ ಆಫ್ ಪ್ರೇಯರ್. ಇದು ಪ್ರಾರ್ಥನೆಯ ಮನೆಯಾಗಬೇಕಾಗಿತ್ತು, ಪ್ರಾರ್ಥನೆಯ ಆಲಯವಾಗಬೇಕಾಗಿತ್ತು ಅಂತ ದೇವಾಲಯದ ಬಗ್ಗೆ ಹೇಳ್ತಾರೆ. ಆದರೆ ಆ ಜನರಿಗೆ ಹೇಳ್ತಾರೆ, ಯು ಹ್ಯಾವ್ ಮೇಡ್ ಇಟ್ ಎ ರಾಬರ್ಸ್ ಡೆನ್ ಅಂತ ಹೇಳಿ ಅಂತ ಹೇಳಿದರೆ ಕಳ್ಳಕಾಕರ ಗುಹೆಯಾಗಿ ಇದನ್ನು ಮಾರ್ಪಡಿಸಿದ್ದೀರಾ. ಪ್ರಭು ಯೇಸುವಿಗೆ ಎಷ್ಟೊಂದು ಸಿಟ್ಟು ಬರ್ತದೆ ಪ್ರಿಯರೇ. ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಆಧ್ಯಾತ್ಮಿಕ ವಿಷಯಗಳಿಗೆ ಆದ್ಯ ಗಮನವನ್ನು ಕೊಟ್ವಿ. ನಮ್ಮ ಮನೆಗಳಲ್ಲಿಯೇ ಡಿವೈನ್ ವರ್ಲ್ಡ್ ಟಿ ವಿ ಚಾನೆಲ್ನ ಮೂಲಕ, ಹರಿಯರ್ ಮಾತಾ ಯೂಟ್ಯೂಬ್ ಚಾನೆಲ್ನ ಮೂಲಕ ನಡೆಯುವ ಪರಮಪ್ರಸಾದದ ಆರಾಧನೆ, ಹರಿಹರದ ಆರೋಗ್ಯ ಮಾತೆಯ ನವೀನ ಪ್ರಾರ್ಥನೆ, ಬಲಿಪೂಜೆಗಳಲ್ಲಿ ಭಾಗವಹಿಸಿ ಆತ್ಮ ಬಲವನ್ನು ಪಡ್ಕೊಳ್ತಾ ಇದ್ದೇವೆ. ಇರಬಹುದು ಇವತ್ತು ನಾವು ಆಲಯಕ್ಕೆ ಹೋಗಲಿಕ್ಕೆ ಆಗದೇ ಇರಬಹುದು, ತೊಂದರೆ ಇರಬಹುದು. ದೊರೆತಿರುವ ಸೀಮಿತ ಅವಕಾಶವನ್ನು ಉಪಯೋಗಿಸಿಕೊಂಡು ಧರ್ಮಸಭೆ ಬೆಳೆಯುತ್ತಾ ಇರಬೇಕಾದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಅನುಗ್ರಹ ಆಶೀರ್ವಾದ ಅಷ್ಟೊಂದು ಹತ್ತಿರವಾಗ್ತಾ ಇದ್ದೇವೆ. ಈಗಾಗಲೇ ನಾವು ಧ್ಯಾನಿಸಿದ ವಾಕ್ಯವಾಗಿತ್ತು ಸಂತ ಪೌಲರು ಕೊರಿಂಥ್ಯರಿಗೆ ಬರೆದಂತಹ 1ನೇ ಪತ್ರ 3ನೇ ಅಧ್ಯಾಯ 16ನೇ ವಚನ. ನಿಮಗೆ ಗೊತ್ತಿಲ್ಲವೇ ನೀವು ದೇವರ ಆಲಯಗಳೆಂದು ಪವಿತ್ರಾತ್ಮರು ಹಾಗೆಯೇ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತೇಳಿ. ಅನೇಕ ಬಾರಿ ನಾವು ಧೈರ್ಯವನ್ನು ಕಳ್ಕೊಳ್ತೇವೆ. ತೊಂದರೆ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಾಗ ಅಯ್ಯೋ ಯಾಕೆ ಹೀಗೆ ಆಗ್ಬಿಟ್ಟಿದೆ ಎನ್ನುವಂಥ ಭಾವನೆ ನಮ್ಮಲ್ಲಿ ಮೂಡ್ತದೆ. ಆದರೆ ಧೃತಿಗೆಡುವುದು ಬೇಡ. ಪವಿತ್ರಾತ್ಮರ ಆಲಯಗಳಾಗಿರುವಂತಹ ನಮ್ಮಲ್ಲಿ ಶಕ್ತಿಯನ್ನು ಸ್ವಾಮಿ ತುಂಬುತ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ 4 ದೇವಾಲಯಗಳು ಮಾತ್ರ ಬಸಿಲಿಕ ಶೀರ್ಷಿಕೆಯನ್ನು ಪಡೆದುಕೊಂಡಿದ್ದಾವೆ. ಅದರಲ್ಲಿ 3ನೆಯ ದೇವಾಲಯ ಹರಿಹರದ ಆರೋಗ್ಯ ಮಾತೆಯ ಬಸಿಲಿಕ. ಈ ಒಂದು ಸ್ಥಳದಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡೋದಕ್ಕೆ ಇವತ್ತಾಗದೇ ಇರಬಹುದು, ಆದರೆ ನಾಳೆಯ ದಿನ ಆ ಸ್ವಾಮಿ ನಮ್ಮನ್ನು ಕರೆಯಬಹುದು, ಬಾಯಿ ನನ್ನ ಆಲಯಕ್ಕೆ, ನನ್ನ ತಾಯಿ ವಾಸಿಸುವಂಥ ಸ್ಥಳಕ್ಕೆ ಬಾ, ಹರಿಹರದಲ್ಲಿ ನನ್ನನ್ನು ಗೌರವಿಸು, ನಾನು ನಿನ್ನನ್ನು ಹರಿಸ್ತೇನೆ. ಆ ಮಾತೆ ನುಡಿದಂತಹ ಮಾತು, ಹರಿಹರದಲ್ಲಿ ದರ್ಶನವನ್ನು ಕೊಟ್ಟಾಗ ನುಡಿದಂತಹ ಮಾತು, ಅದನ್ನು ನಾವು ಮರೆಯಕೂಡದು ಪ್ರಿಯರ. ಅವಕಾಶ ದೊರೆತಾಗ ಬಂದು ಪ್ರಾರ್ಥಿಸುವ ಭಾಗ್ಯವನ್ನು ಸ್ವಾಮಿ ಕರುಣಿಸಲಿ. ಇವತ್ತು ನಮ್ಮ ನಮ್ಮ ಮನಸ್ಸಿನಲ್ಲಿ ಕೇಳಿಕೊಳ್ಳೋಣ ಕೋರಿಕೆಯನ್ನು. ತಾಯೇ, ನಿನ್ನ ಪ್ರಾರ್ಥನೆಯ ಬಲದಿಂದ ನಾವು ಆ ಸ್ಥಳಕ್ಕೆ ಬರ್ತೇವೆ, ನಿನಗೆ ಸಾಕ್ಷಿಯನ್ನು ಕೊಡ್ತೇವೆ. ನಮ್ಮ ಕುಟುಂಬದಲ್ಲಿ ಈ ರೀತಿ ತೊಂದರೆಯಾಗಿದೆ, ನೋವಾಗಿದೆ,
ಬಿಡುಗಡೆಯನ್ನು ದಯಪಾಲಿಸಿರಿ. ಎಷ್ಟೊಂದು ಜನ, ಲಕ್ಷಾಂತರ ಜನ ವರದಾನವನ್ನು ಪಡೆದುಕೊಂಡಿದ್ದಾರೆ, ಲಕ್ಷಾಂತರ ಜನ ಕೃಪೆಗೆ ಪಾತ್ರರಾಗಿದ್ದಾರೆ. ಪ್ರಿಯರೇ, ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿಯೂ ಕೂಡ ನಾವು ಸ್ವಾಮಿಗೆ ಹತ್ತಿರವಾಗ್ತಾ ಇದ್ದೆ. ಕೊರೋನಾ ವೈರಸ್ ಪಿಡುಗು, ಈಗ ಲಾಕ್ಡೌನಿಂದ ನಾವು ಹೊರಗಡೆ ಬಂದಿದ್ದರೂ ಕೂಡ ಕೊರೋನಾ ವೈರಸ್ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇನ್ನೂ ಹೆಚ್ಚಾಗಿದೆ. ಕರ್ನಾಟಕದಲ್ಲೂ ಕೂಡ ಅದು ಇನ್ನೂ ಅತಿ ಹೆಚ್ಚಾಗಿ ಕಡಿಮೆ ಆಗಿಲ್ಲ. ಕಡಿಮೆ ಆದ ರೀತಿಯಲ್ಲಿ ಕಂಡರೂ ಕೂಡ ನಾವು ಆದಷ್ಟು ಜಾಗರೂಕತೆಯಿಂದ ವಹಿಸಿ ಜೀವಿಸಬೇಕು. ಈ ವರ್ಷ ಮತ್ತೆ ಜೀವವನ್ನು ಉಳಿಸಿಕೊಡುವ ವರ್ಷವಾಗಿದೆ. ಪ್ರಿಯರೇ, ನಾವು ನಮ್ಮ ಕುಟುಂಬಸ್ಥರು, ಮಕ್ಕಳು, ಯೌವನಸ್ಥರು ಪ್ರತಿಯೊಬ್ಬರೂ ಕೂಡ ಆ ತಾಯಿಯ ಕೃಪೆಯಿಂದ, ಹರಿಹರದ ಆರೋಗ್ಯ ಮಾತೆಯ ಕೃಪೆಯಿಂದ ಆರೋಗ್ಯವನ್ನು ಪಡೆದುಕೊಳ್ಳುವಂತೆ ಆಗಲಿ ಎಂದು ಪ್ರಾರ್ಥಿಸ್ತಾ ಇರಬೇಕಾದರೆ, ಪ್ರಭು ಯೇಸುವಿಗೆ ಇನ್ನೂ ಹತ್ತಿರವಾಗೋಣ. ನಾವು ಪ್ರಭು ಯೇಸುವಿಗೆ ನಾವು ಹತ್ತಿರವಾಗೋಣ. ಆ ಪ್ರಭು ಯೇಸುವು ನಮ್ಮನ್ನು, ನಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾರೆ. ನನ್ನ ಹತ್ತಿರವಿರು ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಈ ಗೀತೆಯ ಸಾಲುಗಳನ್ನು ಹಾಡ್ತಾ ಇರಬೇಕಾದರೆ ನಾವು ಸ್ವಾಮಿಗೆ ಹತ್ತಿರವಾಗಲು ಪ್ರಯತ್ನವನ್ನು ಪಡೋಣ. ನನ್ನ ಹತ್ತಿರವಿರು ಓ ಯೇಸುವೆ, ನಾ ನಿನ್ನನ್ನು ಬಿಟ್ಟು ಬಾಳಲಾರೆನು. ಯೇಸುವೆ, ನಿನ್ನ ಜೊತೆಗೆ ಜೀವಿಸಲು ಶಕ್ತಿಯನ್ನು ನೀಡಿರಿ. ನನ್ನ ತೊಂದರೆ ಕಷ್ಟದಲ್ಲೂ ಕೂಡ ನಿನ್ನ ಹತ್ತಿರ ಜೀವಿಸಲು ಶಕ್ತಿಯನ್ನು ನೀಡಿರಿ. ಎಲ್ಲರೂ ಒಟ್ಟಾಗಿ ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಂತಹ ಒಂದು ಅನುಭವ, ನನ್ನ ಹತ್ತಿರ ನಿನ್ನಿದ್ದೀಯ, ನಾನು ನಿನಗೆ ಹತ್ತಿರವಾಗಬೇಕು. ಎಂದೆಂದಿಗೂ ಹತ್ತಿರವಾಗಿ ಜೀವಿಸಲು ಕಲಿತುಕೊಳ್ಳಬೇಕು. ಕತ್ತಲಿನ ಸಮಯದಿ ಬೆಳಕಾಗಿದು, ಕತ್ತಲಿನ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಎಂದೆಂದಿಗೂ ನಿನ್ನೊಂದಿಗೆ ಜೀವಿಸುವ ಭಾಗ್ಯವನ್ನು ಕರುಣಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ನೋವಿನಲ್ಲೂ, ತೊಂದರೆಯಲ್ಲೂ, ಕಷ್ಟದಲ್ಲೂ ನಿನ್ನನ್ನು ಮಾತ್ರ ಬಿಡದೆ ಜೀವಿಸಲು ಶಕ್ತಿಯನ್ನು ಕೊಡು. ಕಣ್ಣೀರಿನ ಸಮಯ
ಕಣ್ಣೀರಿನ ಸಮಯದಿ ತಾಯಿಯಾಗಿ ಸಾಲದ ಸಮಯದಲ್ಲಿ ತಂದೆಯ ರೀತಿಯಲ್ಲಿ ಜೊತೆ ಒಟ್ಟಾಗಿ ಸೇರಿ ಸಾಲುಗಳನ್ನು ಹಾಡೋಣ. ಬಿಟ್ಟು ಮಾಡಲಾರೆ ನನ್ನ ತೀರವಿ ನನ್ನ ಶಕ್ತಿಯು ನೀನಾಗಿದ್ದೀಯ ಸ್ವಾಮಿ, ನನ್ನ ಬಲವೂ ನೀನಾಗಿದ್ದೀಯ. ಆದರೆ ನನ್ನ ಪಾಪದ ನಿಮಿತ್ತ ನಿನ್ನಿಂದ ನಾನು ದೂರ ಹೊರಟು ಹೋದಾಗ ನನ್ನನ್ನು ಕರೆದು ಆಲಂಗಿಸುವ ಪ್ರಭುವೆ, ಎಂದೆಂದಿಗೂ ನಿನ್ನ ಹತ್ತಿರವಿರಲು ಬಯಕೆಯೊಂದಿಗೆ ಈ ಸಾಲಗಳನ್ನು ಮಾಡುತ್ತೇನೆ. ಸಮಯದಿ ದೇವರಾಗಿ ನಿನ್ನ ವಾಕ್ಯವನ್ನು ಓದುವ ಸಮಯ ಓದುವ ಸಮಯದಿ ಗುರುವಾಗಿರು ಗುರುವಾಗಿರು ಪ್ರಾರ್ಥಿಸುವ ಸಮಯದಿ ದೇವರಾಗಿರು ಪ್ರಾರ್ಥಿಸುವ ಸಮಯದ ಶಕ್ತಿ ಬೇಕು ಸ್ವಾಮಿ. ನನ್ನ ತೀರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ, ಎಲ್ಲರೂ ಒಟ್ಟಾಗಿ ಹಾಲೆಲೂಯಾ 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 ಕರುಗಳನ್ನು ಮೇಲೆತ್ತಿ ಆಲೆಲೂಯ 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 ಎಲ್ಲರೂ ಒಟ್ಟಾಗಿ ಸೇರಿ ನನ್ನ ಹತ್ತಿರ ಇರುವ ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಒಟ್ಟಾಗಿ ಹೇಳೋಣ, ಹಾಲೆಲೂಯ 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 ಹಾಲೆಲೂಯ. ಅನುಗ್ರಹ ಆಶೀರ್ವಾದ ನಮ್ಮ ಹೃದಯವನ್ನು ತುಂಬುವಂತ, ನಮ್ಮ ಕುಟುಂಬಕ್ಕೆ ಬಂದಂಥ ಬಲ ಪ್ರತಿಯೊಂದನ್ನು ಕೂಡ ದಯಪಾಲಿಸಿ ಕೊಡಿ ಸ್ವಾಮಿ. ಹಾಲೆಲೂಯ ಆಮೆನ್, ಹಾಲೆಲೂಯ ಆಮೆನ್, ಹಾಲೆಲೂಯ ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ. ಹಾಲೆಲೂಯ 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 ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರು, ಈ ಪವಿತ್ರ ಆಲಯವು ಕಿರಿಯ ಬಸಿಲಿಕವೆಂದು ಘೋಷಿಸಲ್ಪಟ್ಟು 2 ವರ್ಷಗಳಾದ ಸಂದರ್ಭದಲ್ಲಿ ನಡೆಯುತ್ತಾ ಇರುವಂಥ ವಿಶೇಷವಾದ ಆರಾಧನೆ. ಈ ಒಂದು ಪವಿತ್ರ ಆಲಯದಿಂದ ಶಕ್ತಿ ಬಲ ನಿಮ್ಮ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಆರಾಧನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ರೋಗ ಸೌಖ್ಯವನ್ನು ಸ್ವಾಮಿ ಕರುಣಿಸುವಂತೆ ಆಗಲಿ. ನೀವು ಕೇಳಿಕೊಳ್ಳುವಂಥ ಕೋರಿಕೆಯನ್ನು ಸ್ವಾಮಿ ಆಲಿಸಿ ಈಡೇರಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಈಗ ನಾವೆಲ್ಲರೂ ಮೊಣಕಾಲೂರಿ ಲತ್ತಿನ ಭಾಷೆಯಲ್ಲಿರುವ ಎಂಥ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ ಎನ್ನುವ ಗೀತೆಯನ್ನು ಭಕ್ತಿಯಿಂದ ಹಾಡೋಣ.
ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವಿನ ಆಶೀರ್ವಾದ ನಿರಂತರವಾಗಿ ನಮ್ಮನ್ನು ಕಾಪಾಡುವ ಆಶೀರ್ವಾದ, ಆರೋಗ್ಯವನ್ನು ಕರುಣಿಸುವ ಆಶೀರ್ವಾದ, ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಆಶೀರ್ವಾದ, ನಮ್ಮ ಪಾಪಗಳನ್ನು ಕ್ಷಮಿಸುವ ಆಶೀರ್ವಾದ, ನೋವನ್ನು ನೀಗಿಸುವ ಆಶೀರ್ವಾದ. ಈ ಒಂದು ವಿಶೇಷ ದಿನದಂದು ಹರಿಹರದ ಆರೋಗ್ಯ ಮಾತೆಯ ದೇವಾಲಯ 2 ವರ್ಷಗಳ ಹಿಂದೆ ಈ ದಿನದಂದು ಬಸಿರಿಕವೆಂದು ಘೋಷಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಈ ಒಂದು ಆರಾಧನೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಈ ಒಂದು ಆರಾಧನೆಯಲ್ಲಿ ನಾವು ಮಾತ್ರವಲ್ಲ, ನಮ್ಮ ನೆಂಟರಿಷ್ಟರು ಪ್ರತಿಯೊಬ್ಬರೂ ಪಾಲ್ಗೊಳ್ಳುವಂತೆ ಆಗಲು, ಇದನ್ನು ಬೇರೆಯವರ ಜೊತೆಗೆ ಕೂಡ ಹಂಚಿ ಅವರು ಕೂಡ ಈ ಆರಾಧನೆಯಲ್ಲಿ ಭಾಗವಹಿಸುವಂತೆ ಆಗಿ ಹಾಗೂ ವಿಶೇಷವಾದ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಆಗಲಿ ಎಂದು ಬಯಸುತ್ತಾ ನಾವೆಲ್ಲರೂ ತಲೆಬಾಗಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಈಗ ಪಡೆದುಕೊಳ್ಳೋಣ. ಹರಿಹರ ಮಾತೆ ಅಮ್ಮ
ಮುಖ್ಯದಾತೀ